ನಮಸ್ತೆ ಎಲ್ರಿಗೂ, ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ಜನಾರ್ದನ್ ಸರ್ ಬರ್ತಾರೆ. ಸೊ ಇವಾಗಿದ್ದ ಸಿಚುವೇಶನ್ ಚೆನ್ನಾಗಿಲ್ಲ, ಅದು ನಿಮ್ಗೆಲ್ರಿಗೂ ಗೊತ್ತು, ಅದರ ಅರಿವು ನಿಮಗಿದೆ. ಆದರೂ ಕೂಡ ನನ್ನ ಚಾನಲಲ್ಲಿ ಈ ವಿಡಿಯೋ ಬರ್ತಾ ಇರೋದ್ರಿಂದಾಗಿ ಬಹಳಷ್ಟು ಜನ ಇವಾಗ ಐ ಪಿ ಎಲ್ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋದ್ರಿಂದಾಗಿ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಮನೆಯಿಂದ ಹೊರಗಡೆ ಬರಬೇಡಿ, ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬೇಡಿ. ನಿಮಗೆ ಅವಶ್ಯಕತೆ ಇದೆ, ಹೊರಗಡೆ ಹೋಗಲೇಬೇಕು ಅಂದಾಗ ಮಾತ್ರ ಹೊರಗಡೆ ಹೋಗಿ. ಬಿಕಾಸ್ ಒಂದು ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ, ಇನ್ನೊಂದು ನಿಮ್ಮನ್ನು ನಂಬಿಕೊಂಡಿರೋರ ಒಂದು ಫೀಲಿಂಗ್ಸ್ ಜೊತೆ ನೀವು ಕೂಡ ಆಟ ಆಡಬೇಡಿ. ಹಾಗೆ ನಿಮ್ಮಿಂದ ಬೇರೆಯವರಿಗೂ ಬರೋದು ಬೇಡ. ಇದು ಮೂರು ಕಾರಣಗಳಿಗೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಮನೆಯಲ್ಲೇ ಇರಿ, ಮಾಸ್ಕ್ ಹಾಕ್ಕೊಳ್ಳಿ. ವಾಟ್ ಆರ್ ದ ಏನು ಪ್ರಿಕಾಷನರಿ ಮೆಜರ್ಸ್ ಏನೇನಿದೆ ಅವುಗಳೆಲ್ಲವನ್ನು ನೀವು ಪಾಲಿಸಿ ಒಬ್ಬ ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಪ್ರಜೆಯಾಗಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಜನಾರ್ದನ್ ಸರ್ ಬರ್ತಾರೆ. ನಮಸ್ತೆ ಎಲ್ರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಿರೋದು. ಅದೇ ಒಂಥರ ಸ್ವಲ್ಪ ಸೀರಿಯಸ್ ಆಯ್ತಲ್ಲ ಟಾಪಿಕ್, ನಾವೀಗ ನಾವು ಜಾಲಿ ಮೂಡಲ್ಲಿದ್ದೇವಪ್ಪ. ಬಟ್ ಮ್ಯಾಚ್ ಜಾಲಿ ಆಗಿರಲಿಲ್ಲ. ಡೆಲ್ಲಿ ಮತ್ತು ಮುಂಬೈದು ಮ್ಯಾಚ್ ಉಂಟಲ್ಲ, ಒಂದು ಮ್ಯಾಚ್ ಅಂದರೆ ಬಾಯಿಗೆ ಬರಿಸ್ತಾ ಸಹ ಬೋರ್ ಆಗಬಹುದು ಅಂತ ಇವತ್ತು ಪ್ರೂವ್ ಆಯಿತು. ಈಗ ಡೆಲ್ಲಿ ಉಂಟಲ್ಲ, ಇವತ್ತು ಚೇಸ್ ಮಾಡುವಾಗ ಆರಾಮ್ಸೆ ವಿನ್ ಆಗ್ಬೋದಿತ್ತು, ಆದರೆ ಬಾಯಿಗೆ ಬರಿಸ್ಕೊಂಡ್ರು. ಆದರೆ ನೋಡುವವರಿಗೆ ಬೋರ್ ಅಂತ ಅನ್ನಿಸ್ತಿತ್ತು. ನೋಡೋರಿಗೆ ಎಲ್ಲಿಗೆ ಸಹ ನೋಡೋರಿಗೆ ಬಾಯಿಗೆ ಬರಲಿಲ್ಲ, ಡೆಲ್ಲಿ ಟೀಮ್ ಅವರಿಗೆ ಬಾಯಿಗೆ ಬಂತಷ್ಟೇ. ನೋಡೋರಿಗೆ ನಿದ್ದೆ ಬರ್ತಾ ಇತ್ತು, ಎಂಥ ಸಾವ್ ಮ್ಯಾಚ್ ಮಾರೆ ಅಂತವೇ ಆಗ್ತಾ ಇತ್ತು. ಅವರು ಲಲಿತ್ ಯಾದವ್ ಅವರು ಉಂಟಲ್ಲ, ಯಾರು ಮಾರೆ ಒಂದು ಚೂರ್ಸ ಒಂದು ಎಂತ ಹೇಳೋದು, ಇಂಟೆಂಟ್ ಅಂತ ಹೇಳ್ತಾರೆ ಇಲ್ಲೋ ಇಲ್ಲ. ನಾನು ಒಂಟೆ ಥರವೇ ಆಡೋದು ಮಾರೆ, ನೀವೆಂತ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಆಡಿದಾಗೆ ಇತ್ತು, ಅಥವಾ ಟ್ರೈ ಮಾಡ್ತಾ ಇದ್ರೆ ನೆನಪಿಸ್ಲಿಕ್ಕೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಮ್ಯಾಚ್ ಉಂಟಲ್ಲ, ಎಂಥ ಮ್ಯಾಚ್ ಮಾರೆ ಅಂತ ಅನ್ನಿಸಿತ್ತು. ಆ್ಯಂಡ್ ಮುಂಬೈ ಉಂಟಲ್ಲ, ನಾವು ಅಂದರೆ ಒಂದು 200 ರನ್ ಹೊಡಿಬೋದು ಅಂತವೇ ಅಂದ್ಕೊಂಡದ್ದು. ಯಾಕಂದರೆ ಅವರದ್ದು ಓಪನಿಂಗು ನಮ್ಮ ರೋಹಿತ್ ಶರ್ಮ ಅವರು ಆಡಿದ ರೀತಿಯೆಲ್ಲ ಉಂಟಲ್ಲ ನೋಡಿದ್ದಿದ್ರೆ, ಯಾಕಂದರೆ ನಮ್ಮ ಡಿಕಾಕ್ ಅವರು 1 ರನ್ನಿಗೆ ಔಟ್ ಆದಮೇಲೆ ಸೂರ್ಯಕುಮಾರ್ ಯಾದವ್ ಮತ್ತು ರೋಹಿತ್ ಶರ್ಮ ಅವರು ನಾಯಕ ಹೊಡೆದಾಗೆ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡದ್ದು, ಓ ಇವತ್ತು 200 ರನ್ ಆರಾಮ್ಸೆ ಅಂತ ಅಂದ್ಕೊಂಡದ್ದು. ಯಾಕಂತಂದರೆ 76-2 ಟೀಮ್ ಸ್ಕೋರ್, ಒಳ್ಳೆ ಒಳ್ಳೆ ಭಯಂಕರ ಒಳ್ಳೆ ಪೊಸಿಷನಲ್ಲಿತ್ತು. 76-6 ಹೋಗಿತ್ತು, 10 ರನ್ನಿಗೆ 4 ವಿಕೆಟ್. ನಿನ್ನೆ 10 ರನ್ನಿಗೆ 5 ವಿಕೆಟ್ ಹೋಗಿತ್ತು, 6-6 ಇಲ್ಲಿ 10 ರನ್ನಿಗೆ 4 ವಿಕೆಟ್, ಡಮಾರ್. ಮತ್ತು ಅಮಿಷ್ ಮಿಶ್ರಾ ಅವರು, ಅವರು ಒನ್ಸ್ ಅ ಲೆಜೆಂಡ್ ಆಲ್ವೇಸ್ ಎ ಲೆಜೆಂಡ್. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಷ್ಟು ದೊಡ್ಡ ಲೆಜೆಂಡ್ ಆಗದೇ ಇರ್ಬೋದು, ಐ ಪಿ ಎಲಲ್ಲಿ ಲೆಜೆಂಡೇ. ಈಗ ನಮ್ಮದು ಮಿಸ್ಟರ್ ಐ ಪಿ ಎಲ್ ಅಂತೆಲ್ಲ ಕರೀತಾರಲ್ಲ ಯಾರಿಗೆ, ಸುರೇಶ್ ರೈನಾ ಅವರಿಗೆ, ಹಾಗೆ ಇವರಿಗೊಂದು ಎಂಥರ ಟ್ಯಾಗ್ ಲೈನ್ ಕೊಡ್ಬೋದು. ಎಂತ ಮಾರೆ, ಎಲ್ಲ ದೊಡ್ಡ ದೊಡ್ಡ 4 ವಿಕೆಟ್ ತೆಗೆದದ್ದು. ಮತ್ತು ಮುಂಬೈಯಲ್ಲಿ ಈಗ ಕನ್ಫರ್ಮ್ ಆಗಿದೆ ಅವರಿದು ಮಿಡ್ಲ್ ಆರ್ಡರಲ್ಲಿ ಏನೋ ಅಸ್ಥಿರತೆ ಕಾಣ್ತಾ ಉಂಟು. ಪಾಂಡ್ಯ ಅವರು ಫಾರ್ಮಲ್ಲಿಲ್ಲ, ಅಣ್ಣ ಸಹ ಫಾರ್ಮಲ್ಲಿಲ್ಲ, ತಮ್ಮ ಸಹ ಫಾರ್ಮಲ್ಲಿಲ್ಲ. ನಮ್ಮ ಪೊಲಾರ್ಡ್ ಅವರು ಇನ್ಕನ್ಸಿಸ್ಟೆನ್ಸ್ ಅದು ಮೊದಲಿಂದ ಸಾಗಿ, ಅವರು ಆರ್ ಸಿ ಬಿ ಮೇಲೆ ಒಳ್ಳೆ ಆಡ್ತಾರೆ. ಆರ್ ಸಿ ಬಿ ಮೇಲೆ ಅವರೊಂಥರ ಮಿನಿ ಇನ್ಜಮಾಮೂಲ್ ಹಾಕ್ತಾರೆ. ಇನ್ಜಮಾಮೂಲ್ ಹಾಕೋರು ನಮ್ಮ ಇಂಡಿಯಾ ಟೀಮ್ ಬಂದ ಕೂಡಲೇ ಅವರಿಗೆ ಮೈ ಮೇಲೆ ದೆವ್ವ ಬಂದಾಗ ಆಡ್ತಿದ್ರಲ್ಲ, ಹಾಗೆ ನಮ್ಮ ಪೊಲಾರ್ಡ್ ಅವರು ಹಾಗೆ ಆರ್ ಸಿ ಬಿ ಮೇಲೆ ಒಳ್ಳೆ ಆಡ್ತಾರೆ, ಬೇರೆ ಟೀಮ್ ಮೇಲೆ ಉಂಟಲ್ಲ ಇನ್ಕನ್ಸಿಸ್ಟೆಂಟ್, ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ. ಸೊ ಒಂದು 200 ರನ್ ಹೊಡಿಬೋದು ಅಂದುಕೊಂಡಂತಹ ಟೀಮ್ 138 ಹೊಡೆದಾಗ ಉಂಟಲ್ಲ, ಇಟ್ಸ್ ಎನ್ ಈಸಿ ವಿನ್ ಫಾರ್ ಯು, ನೀವು ಆರಾಮ್ಸೆ ವಿನ್ ಆಗಬೇಕು. ಆದರೆ ಎಂತ ಮಾಡಿದರು, ಮತ್ತೆ ಪುನಃ ಡೆಲ್ಲಿದು ಎಲ್ಲ ಓಪನಿಂಗು ಅದು ಇದು ಒಂದು ಒಳ್ಳೆ ರೇಟಲ್ಲೇ ಹೋಗ್ತಾ ಇತ್ತು ರನ್ ಎಲ್ಲ, ಸ್ಮಿತ್ ಮತ್ತು ಧವನ್ ಇದ್ದಾಗ. ಸ್ಮಿತ್ ಔಟ್ ಆದದ್ದೇ ಔಟ್ ಆದದ್ದು, ಸಡನ್ ಆಗಿ ಓ ಯಾಕೋ ಮಾರೆ ಸ್ವಲ್ಪ ಚೇಂಜ್ ಮಾಡುವ, ನಮ್ಮ ಆಟದ ವೈಖರಿ ಚೇಂಜ್ ಮಾಡುವ ಅಂತ ಉಂಟಲ್ಲ. ಇವರಾಗೆ ಇವರು ಬಾಯಿಗೆ ಬರೆಸ್ಕೊಂಡ್ರು ಬಿಟ್ಟರೆ ನೋಡೋರಿಗೆಲ್ಲ ಬಾಯಿಗೆ ಬರಲಿಲ್ಲ. ನಾನು ಹಾಗೆ ಹೇಳಿದಾಗೆ ಲಲಿತ್ ಯಾದವ್ ಇದು ಬ್ಯಾಟಿಂಗ್ ನೋಡಿ ಉಂಟಲ್ಲ, ನನಗೆ ಎಲ್ಲ ಕಡೆಯಿಂದ ಸಹ ಉರಿತಾ ಇತ್ತು, ಇದು ಎಂತ ಮಾರೆ ಒಂದು ಔಟ್ ಆಗು ಒಂದು ಹೊಡಿ ನೀನು ಅಂತ ಹಾಗೆ ಅನ್ನಿಸ್ತಾ ಇತ್ತು. ಮತ್ತೆ ಎಂತ ಹೇಳಲಿಕ್ಕಿಲ್ಲಪ್ಪ, ಹೀಗೆ ಹೀಗೆಲ್ಲ ಇರೋದು ಬೇಡ ಅಂತ ನನಗೆ ಒಂದು ಅಭಿಪ್ರಾಯ. ಮತ್ತು ಲಾಸ್ಟ್ ಲಾಸ್ಟಿಗೆ 19th ಮತ್ತು 20th ನೀವೇ ವಿನ್ನಾಗಿ ಮಾರೆ ಅಂತ ಬಿಟ್ಟು ಕೊಟ್ಟಾಗಿತ್ತು. ಯಾಕಂದರೆ ನಮ್ಮ ಫೇವ್ರೇಟ್, ಒನ್ ಆಫ್ ಮೈ ಫೇವ್ರೇಟ್ ಬೌಲರ್ಸ್ ಬುಮ್ರಾ ಅವರು 2-2 ನೋ ಬಾಲ್ ಹಾಕಿದರು. ಆ 2-2 ನೋ ಬಾಲ್ ಹಾಕಿ ಸಹ ಮಾರೆ ಫ್ರೀ ಹಿಟ್ಟಿಗೆ ಅವರು ಒಂದು 4 ಮತ್ತು 6 ಹೊಡಲಿಕ್ಕಾಗಲಿಲ್ಲ. ಎಂತ ಮಾರೆ, ಅದೇ ಫ್ರೀ ಹಿಟ್ಟಿಗೆ ಸಹ ಸಿಂಗಲ್ ಎಂತ ಹೇಳೋದು, ಅಲ್ಲ ಒಳ್ಳೆ ಬೌಲಿಂಗ್ ಬುಮ್ರಾ ಅವರದು, ಬಟ್ ಸ್ಟಿಲ್ ಫ್ರೀ ಹಿಟ್ಟಿಗೆ ಸಹ ನೀವು ಟ್ರೈ ಮಾಡ್ತಾ ಇಲ್ಲ ಅಂತಂದರೆ ಒಂದು ವಿಪರ್ಯಾಸ. ಕೊನೆಗೆ ವಿನ್ ಸಹ ಹಾಗೆ ನೋ ಬಾಲಲ್ಲೇ ಸಿಕ್ಕಿತ್ತು ಅವರಿಗೆ, ನೋ ಬಾಲಲ್ಲಿ ಇದು ವೇಸ್ಟ್ ಇದು ಹೈಟ್ ಇದು ನೋ ಬಾಲ್, ಅದು ನೋ ಬಾಲ್ ಅಂತ ಕೊಟ್ಟರು ವಿನ್. ಭಯಂಕರ ಎಂತ ಸಹ ಮಜಾ ಬರಲಿಲ್ಲ. ನಾಳೆ ಬಾಟಮ್ ಟೇಬಲ್ ಬಾಟಮಲ್ಲಿ ಇರುವವರದು ಹಣಾಹಣಿ, ದಿಗ್ಗಜರ ಹಣಾಹಣಿ ಟೇಬಲ್ ಕೆಳಗಿದ್ದಾರೆ. ಒಂದು ಆರ್ ಸಿ ಬಿ ಟೀಮ್ ಪಂಜಾಬ್, ಇನ್ನೊಂದು ಎಸ್ ಆರ್ ಎಚ್ ಸೋತರೆ ಉಂಟಲ್ಲ, 4-4 ಸೋತಾಗೆ ಆಗ್ತದೆ, ಅವ್ರು ಕೆಳಗಡೆ ಇರ್ತಾರೆ ಪಾತಾಳದಲ್ಲಿ. ಎಸ್ ಆರ್ ಎಚ್ ವಿನ್ ಆದರೆ ಹೇಳಲಿಕ್ಕಾಗೋದಿಲ್ಲ, ರನ್ ರೇಟ್ ಮೇಲೆ ರನ್ ರೇಟ್ ಒಳ್ಳೆ ಇಲ್ಲ ಅಂತಿದ್ರೆ ಕೆಳಗಡೆಯೇ ಇರ್ತಾರೆ. ರನ್ ರೇಟ್ ಪಂಜಾಬ್ಗಿಂತ ಒಂಚೂರು ಮೇಲೆ ಹೋದರೆ ಇವರು ಒಂದು ಪ್ಲೇಸ್ ಮೇಲೆ ಹೋಗ್ತಾರೆ, ಪಂಜಾಬ್ ಅವರು ಲಾಸ್ಟ್ ಪ್ಲೇಸಿಗೆ ಬರ್ತಾರೆ.
ಅಷ್ಟೇ, ಏನು ಜಾಸ್ತಿ ಏನು ಭಯಂಕರ ಟೇಬಲೆಲ್ಲ ಟರ್ನ್ ಆಗೋದಿಲ್ಲ, ಅಲ್ಲಿ ಹತ್ರ ಹತ್ರವೇ ಇರ್ತಾರೆ ಅವರು. ಸೊ ನೋಡುವ, ಕುತೂಹಲಕಾರಿ ಮ್ಯಾಚ್ ಆಗಬಹುದು ಎಂಬ ಒಂದು ನಮ್ಮ ಒಂದು ಅನಿಸಿಕೆ. ಒಂದು ನಮ್ಮ ರಾಹುಲ್ ಅವರು ದಯವಿಟ್ಟು ನಿಮ್ಮದೊಂದು ಕ್ಲಾಸ್ ಆಟ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಅದು ಇನ್ನೂ ಸಹ ಬರಲಿಲ್ಲ, ಆರ್ ಆರ್ ಮೇಲೆ ಬಂತು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸುಮಾರು ನನಗೆ ಸ್ಟ್ರೈಕ್ ರೇಟ್ ನೋಡಿದಾಗೆಲ್ಲ ಬೇಜಾರಾಗುದು ರಾಹುಲ್ ಇದು. ಸೊ ಇಷ್ಟು ಅಂದರೆ 35 ಬಾಲಿಗೆ 45 ಎಲ್ಲ ಹೊಡೆದು ಕೊನೆಗೆ ಹೊಡಲಿಕ್ಕೆ ಟ್ರೈ ಮಾಡಿ ಔಟ್ ಆಗೋದೆಲ್ಲ ಬೇಡ. ನೀವು ಫಸ್ಟ್ 20 ಬಾಲ್ ತಗೊಳ್ಳಿ ಸಾಕು, ಅದಾದಮೇಲೆ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಒಂದು ಈ ಮೂಲಕ ಒಂದು ಸವಿನಯ ಪ್ರಾರ್ಥನೆ. ಹಾಗೆ ನಮ್ಮ ಚಾನೆಲ್ ಓನರ್ ಗಣೇಶ್ ಕಾರಂತ್ ಅವರು ಹೇಳಿದಾಗಿ, ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ಕಾಳಜಿ ಇರಲಿ, ನಿಮ್ಮ ತಂದೆ ತಾಯಿಯ ಬಗ್ಗೆ ಕಾಳಜಿ ಇರಲಿ, ಸಮಾಜದ ಬಗ್ಗೆ ಕಾಳಜಿ ಇರಲಿ ನಿಮ್ಮಲ್ಲಿ, ಆಯಿತಾ? ಅದೊಂದೇ ನನ್ನ ರಿಕ್ವೆಸ್ಟ್. ಉಂಡಾಡಿ ಗುಂಡಂತರ ಸುಮ್ಮನೆ ಅನಗತ್ಯ ಕಾರಣಗಳಿಗೆ ಮನೆಯಿಂದ ಹೊರಗಡೆ ಬರೋದು, ರೋಡ್ ಎಲ್ಲ ತಿರುಗುದು, ಫ್ರೆಂಡ್ಸನ್ನೆಲ್ಲ ಮೀಟ್ ಆಗೋದು, ಮಾಸ್ಕ್ ಹಾಕ್ಕೊಳ್ಳದೆ ಇರೋದು, ಅದೆಲ್ಲ ಮಾಡಬೇಡಿ. ಅಷ್ಟು ಶೋಕಿ ಎಲ್ಲ ಬೇಡ, ಮನೆಯಲ್ಲೇ ಇರುವ, ಎಂಥ ಸಹ ಆಗುವುದಿಲ್ಲ, ಆಯಿತಾ? ಅಗತ್ಯ ಇದ್ದರೆ ಮಾತ್ರ ಹೊರಗಡೆ ಬನ್ನಿ. ಸರಿ, ಹಾಗಾದರೆ ಬರುವ. ನಮಸ್ಕಾರ.